ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ ಹಿನ್ನೆಲೆಯಲ್ಲಿ ಮುರುಡೇಶ್ವರಕ್ಕೆ ಪ್ರವಾಸಿ ಸಾಗರವೇ ಹರಿದು ಬಂದಿದೆ. ಕಡಲ ತೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗಿದೆ. ಮೋಜು ಮಸ್ತಿಯಲ್ಲಿ ಪ್ರವಾಸಿಗರು ಮೈ ಮರೆತಿದ್ದಾರೆ. ಪ್ರವಾಸಿಗರಿಂದ ಕಡಲ ತೀರ ತುಂಬಿ ತುಳುಕುತ್ತಿದೆ. ಸ್ಕೂಬಾ ಡೈವಿಂಗ್ ಬೋಟಿಂಗ್ನಲ್ಲಿ ಪ್ರವಾಸಿಗರು ಬಿಸಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ ನ ಮೋಜು ಮಸ್ತಿಗಾಗಿ ಇದೀಗ ಉತ್ತರ ಕನ್ನಡ ಜಿಲ್ಲೆಗೆ ಸಾಕಷ್ಟು ಪ್ರವಾಸಿಗರು ಹರಿದು ಬಂದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಂತೂ ಇವತ್ತು ಸಮುದ್ರದ ಕಡಲ ತೀರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವಂತದ್ದು ತಾವು ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಹೋಗಬಹುದು. ಯಾವ ರೀತಿಯಾಗಿ ಇಲ್ಲಿ ಜನಗಳು ಪ್ರವಾಸಿಗರು ಯಾವ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೀತಿಯಾಗಿ ಕಿಕ್ ಇರದಲ್ಲಿ ಸೇರಿರುವಂತದ್ದು ಇಡೀ ಮುರುಡೇಶ್ವರದ ಬೀಚ್ನ ಕಡಲ ತೀರದ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಕೇವಲ ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು. ಗೋವಾದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ಇದ್ದರೂ ಕೂಡ ಆ ಭಾಗದಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿರುವಂಥದ್ದು ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಸಾಕಷ್ಟು ಮೋಜು ಮಸ್ತಿಯಲ್ಲಿ ಪ್ರವಾಸಿಗರು ತೊಡಗೊಂಡಿರುವಂಥದ್ದು. ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಏನೋ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಯ ಸಿದ್ಧತೆಯಲ್ಲಿ ಇರುವಂಥ ಒಂದು ಕ್ಷಣದಲ್ಲಿ ಒಂದು ಕಡಲ ತೀರದಲ್ಲಿ ಜನರು ಕೂಡಿರುವಂಥದ್ದು. ಎಲ್ಲರೂ ಕೂಡ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಒಬ್ಬರಿಗೆ ಒಬ್ಬರು ಯಾವ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಂತ ನೋಡ್ಬೋದು. ಈ ಸಮುದ್ರದ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಈ ಒಂದು ಏನು ಉಸುಕು ಕೂಡ ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಜನಗಳಿಂದ ಭರ್ತಿಯಾಗಿದೆ. ಸುಮಾರು 4-5 ಕಿಲೋಮೀಟರ್ನಷ್ಟು ಉದ್ದವಾಗಿರ್ತಕ್ಕಂಥ ಈ ಒಂದು ಬೀಚ್ನಲ್ಲಿ ಒಂದು ಕಡೆ ಪ್ರವಾಸಿಗರ ಸಾಲು ಸಾಲು ನಿಂತಿದ್ರೆ ಇನ್ನೊಂದು ಕಡೆ ತಾವು ಗಮನಿಸ್ತಾ ಇರ್ಬೋದು ಪ್ರವಾಸಿಗರು ತಾವು ತಂದಿರತಕ್ಕಂಥ ವಾಹನಗಳನ್ನು ಬೀಚ್ನ ಪಕ್ಕದಲ್ಲೇ ಕೂಡ ಪಾರ್ಕಿಂಗನ್ನು ಮಾಡಿದ್ದಾರೆ. ಹೀಗಾಗಿ ಏನು ಮುರುಡೇಶ್ವರ ಕಡಲ ತೀರ ಇವತ್ತು ಒಂದೇ ದಿನ ಅಲ್ಲದರೆ ಇನ್ನೂ 3-4 ದಿನಗಳ ಕಾಲ ಸಾಕಷ್ಟು ಪ್ರವಾಸಿಗರಿಂದ ತುಂಬಿ ತುಳುಕಲಿಕ್ಕಿದೆ. ಪ್ರಮುಖವಾಗಿ ಇಲ್ಲಿ ಏನು ಮುರುಡೇಶ್ವರದ ಕಡಲ ತೀರದಿಂದ ಸುಮಾರು 10 ನಾಟಿಕಲ್ ಮೈಲು ದೂರದಲ್ಲಿ ಏನು ನೇತ್ರಾಣಿ ಐಲ್ಯಾಂಡ್ ಇದೆ. ಈ ಒಂದು ಐಲ್ಯಾಂಡ್ನಲ್ಲಿ ಅಲ್ಲಿ ಸ್ಕೂಬಾ ಡೈವಿಂಗನ್ನು ಕೂಡ ಮಾಡಲಾಗುತ್ತೆ. ಈ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೂ ಕೂಡ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನರು ಇವತ್ತು ಆಗಮಿಸಿರುವಂಥದ್ದು. ಇಲ್ಲಿ ಬೋಟ್ಗಳಾಗಿರ್ಬೋದು, ಕಯಾಕಿಂಗ್ಗಳಾಗಿರ್ಬೋದು ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿದೆ. ಹೀಗಾಗಿ ಪ್ರವಾಸಿಗರು ಬೆಳಗ್ಗೆಯಿಂದಲೇ ಕೂಡ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ತಾವೀಗ ಗಮನಿಸ್ತಾ ಇದ್ರಿ, ಇಡೀ ಕರ್ನಾಟಕದ ಬಹುತೇಕ ಏನು ಕರಾವಳಿ ಇದೆ, ಈ ಕರಾವಳಿಯ ಇನ್ನೆಲ್ಲಿಯೂ ಕೂಡ ಇರದೇ ಇರತಕ್ಕಂಥ ಪ್ರವಾಸಿಗರು ದಂಡು ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹರಿದು ಬಂದಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಈ ಬಾರಿ ಸಾಕಷ್ಟು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಕೂಡ ಎಂಜಾಯನ್ನು ಮಾಡ್ತಾ ಇರುವಂಥದ್ದು. ಮುರುಡೇಶ್ವರದಿಂದ ಉದಯ್ ಬರ್ಗಿ, ಪವರ್ ಟಿವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.